ಮಂಗಳೂರು ನಗರದ ಪಡೀಲ್ ಬಳಿಯ ಆಶ್ರಮವೊಂದರಲ್ಲಿ ಇತ್ತೀಚೆಗೆ ತಮ್ಮ ಹುಟ್ಟುಹಬ್ಬವನ್ನ ಆಚರಿಸಿದ್ದ ಖ್ಯಾತ ಉದ್ಯಮಿ ಬಿಪಿನ್ ರೈ ಅವರಿಗೆ ಆಶ್ರಮದಲ್ಲಿರುವ ಮಕ್ಕಳಿಗೆ ಸಮರ್ಪಕವಾದ ಉಡುಗೆಗಳಿಲ್ಲದ ವಿಚಾರ ಗಮನಕ್ಕೆ ಬಂದಿತ್ತು। ಇದರ ಹಿನ್ನೆಲೆ ಉದ್ಯಮಿ ಬಿಪಿನ್ ರೈ ಇಂದು ತಮ್ಮ ಅಭಿಮಾನಿ ಬಳಗದ ಮೂಲಕ ಆಶ್ರಮದ ಎಲ್ಲಾ ಮಕ್ಕಳಿಗೆ ರಾತ್ರಿ ಭೋಜನದ ವ್ಯವಸ್ಥೆಯೊಂದಿಗೆ ಮಕ್ಕಳಿಗೆ ಬೇಕಾಗುವ ಉಡುಗೆ ತೊಡುಗೆಗಳನ್ನು ನೀಡುವ ಮೂಲಕ ಮಾನವೀಯತೆಯನ್ನು ಮೆರೆದಿದ್ದಾರೆ। ಇನ್ನು ಖ್ಯಾತ ಉದ್ಯಮಿಯಾಗಿರೋ ಬಿಪಿನ್ ರೈ ತಮ್ಮ ಅಭಿಮಾನಿ ಬಳಗದ ಮೂಲಕ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಿದ್ದು ಯುವಕರಲ್ಲಿ ಸಮಾಜ ಸೇವಾ ಮನೋಭಾವ ಮೂಡಿಸುವ ಕಾರ್ಯ ಮಾಡುತ್ತಿದ್ದಾರೆ ಎನ್ನುತ್ತಾರೆ ಬಿಪಿನ್ ಅಭಿಯಾನ ಬಳಗದ ಮುಖ್ಯಸ್ಥ ಭರತ್ ಕುಂಡೇಲ್ ಅವರು। ಬಿಪಿನ್ ರೈ ಉದ್ಯಮಿ ಇವರು ಹಳೆ ಸಲ ಇವರ ಹುಟ್ಟುಹಬ್ಬ ದಿವಸ ಇಲ್ಲಿ ಮಕ್ಕಳಿಗೆಲ್ಲ ಭೋಜನ ವ್ಯವಸ್ಥೆ ಮಾಡಿದ್ದೀವಿ। ಆವಾಗ ಇಲ್ಲಿದ ವ್ಯವಸ್ಥಾ ಪ್ರಮುಖರು ಮಕ್ಕಳಿಗೆ ಸ್ವಲ್ಪ ಬಟ್ಟೆ ಅವಶ್ಯಕತೆ ಇದೆ ಅಂತ ಹೇಳಿದರು। ಆ ಪ್ರಕಾರ ಇವತ್ತು ಎಲ್ಲ ಮಕ್ಕಳಿಗೆ ಕೂಡ ಬಟ್ಟೆಯನ್ನು ಕೊಟ್ಟು ಅವರೊಂದಿಗೆ ಸಹಭೋಜನ ಮಾಡುವಂತ ವ್ಯವಸ್ಥೆ ಮಾಡಿದ್ದೀವಿ। ಬಟ್ಟೆಯನ್ನು ಶ್ರೀಯುತ ಬಿಪಿನ್ ರೈ ಅವರು ನೀಡಿದ್ದಾರೆ।